ಮೋಶೆಯು ಎಲ್ಲ ಇಸ್ರಾಯೇಲ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ನಕ್ಷತ್ರ ಚಿಹ್ನೆ ಇಸ್ರಾಯೇಲೆ, ನಾನು ಇಂದು ನಿಮಗೆ ಘೋಷಿಸುವ ಕಾನೂನುಗಳು ಮತ್ತು ಪದ್ಧತಿಗಳನ್ನು ಆಲಿಸಿರಿ, ಅವುಗಳನ್ನು ಕಲಿಯಿರಿ ಮತ್ತು ಅವುಗಳನ್ನು ಗಮನಿಸಲು ಕಾಳಜಿ ವಹಿಸಿ. ನಮ್ಮ ದೇವರಾದ ಯೆಹೋವನು ನಮ್ಮೊಂದಿಗೆ ಪರ್ವತದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡನು. ಯೆಹೋವನು ಈ ಒಡಂಬಡಿಕೆಯನ್ನು ನಮ್ಮ ಪೂರ್ವಜರೊಂದಿಗೆ ಅಲ್ಲ, ಆದರೆ ನಮ್ಮೊಂದಿಗೆ. ಇಂದು ನಾವೆಲ್ಲರೂ ಇಲ್ಲಿ ಜೀವಂತವಾಗಿದ್ದೇವೆ. ಪರ್ವತದ ಮೇಲೆ ಬೆಂಕಿಯ ಹೃದಯದಿಂದ ಯೆಹೋವನು ನಿಮ್ಮೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದನು. ಯೆಹೋವನು ಏನು ಹೇಳುತ್ತಿದ್ದಾನೆಂದು ನಿಮಗೆ ತಿಳಿಸಲು ನಾನು ನಿಮ್ಮ ಮತ್ತು ಯೆಹೋವನ ನಡುವೆ ನಿಂತಿದ್ದೇನೆ. ಏಕೆಂದರೆ ನೀವು ಬೆಂಕಿಗೆ ಹೆದರುತ್ತಿದ್ದೀರಿ ಮತ್ತು ಪರ್ವತದ ಮೇಲೆ ಹೋಗಲಿಲ್ಲ. ಅವರು ಹೇಳಿದರು, ಗುಲಾಮರ ದುಡಿಮೆಯ ಸ್ಥಳದಿಂದ ನಿಮ್ಮನ್ನು ಈಜಿಪ್ಟಿನಿಂದ ಹೊರಗೆ ತಂದ ನಿಮ್ಮ ದೇವರಾದ ಯೆಹೋವನು ನಾನು. ನೀವು ನನ್ನನ್ನು ಹೊರತುಪಡಿಸಿ ಬೇರೆ ದೇವರುಗಳನ್ನು ಹೊಂದಿರುವುದಿಲ್ಲ, ಮೇಲಿನ ಸ್ವರ್ಗದಲ್ಲಿ ಅಥವಾ ಭೂಮಿಯ ಮೇಲೆ ಅಥವಾ ಭೂಮಿಯ ಕೆಳಗಿರುವ ನೀರಿನಲ್ಲಿ ನೀವು ಯಾವುದೇ ಪ್ರತಿರೂಪ ಅಥವಾ ಯಾವುದೇ ರೀತಿಯ ಹೋಲಿಕೆಯನ್ನು ಮಾಡಬಾರದು. ನೀವು ಈ ದೇವರುಗಳಿಗೆ ನಮಸ್ಕರಿಸಬಾರದು ಅಥವಾ ಅವರಿಗೆ ಸೇವೆ ಮಾಡಬಾರದು. ನಾನು ನಿಮ್ಮ ದೇವರಾದ ಯೆಹೋವನು ಅಸೂಯೆ ಪಟ್ಟ ದೇವರು ಮತ್ತು ನನ್ನನ್ನು ದ್ವೇಷಿಸುವವರಲ್ಲಿ ಮಕ್ಕಳು, ಮೊಮ್ಮಕ್ಕಳು ಮತ್ತು ದೊಡ್ಡ ಮೊಮ್ಮಕ್ಕಳಲ್ಲಿ ಪೋಷಕರ ತಪ್ಪನ್ನು ನಾನು ಶಿಕ್ಷಿಸುತ್ತೇನೆ. ಆದರೆ ನನ್ನನ್ನು ಪ್ರೀತಿಸುವ ಮತ್ತು ನನ್ನ ಆಜ್ಞೆಗಳನ್ನು ಪಾಲಿಸುವವರಿಗೆ ನಾನು ಸಾವಿರಾರು ಜನರಿಗೆ ನಿಷ್ಠಾವಂತ ಪ್ರೀತಿಯನ್ನು ತೋರಿಸುತ್ತೇನೆ. ನಿಮ್ಮ ದೇವರಾದ ಯೆಹೋವನ ಹೆಸರನ್ನು ನೀವು ದುರುಪಯೋಗ ಪಡಿಸಿಕೊಳ್ಳಬಾರದು, ಯಾಕಂದರೆ ಯೆಹೋವನು ತನ್ನ ಹೆಸರನ್ನು ಸುಳ್ಳು ಎಂದು ಬಳಸುವ ಯಾರನ್ನೂ ಶಿಕ್ಷಿಸದೆ ಬಿಡುವುದಿಲ್ಲ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಆಜ್ಞಾಪಿಸಿದಂತೆ ಸಬ್ಬತ್ ದಿನವನ್ನು ಗಮನಿಸಿ ಅದನ್ನು ಪವಿತ್ರವಾಗಿರಿಸು. ಆರು ದಿನಗಳವರೆಗೆ ಶ್ರಮಿಸಿ ನಿಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿ, ಆದರೆ ಏಳನೇ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಸಬ್ಬತ್ ಆಗಿದೆ, ನೀವು ಯಾವುದೇ ಕೆಲಸವನ್ನು ಮಾಡಬಾರದು. ಆದ್ದರಿಂದ ನಿಮ್ಮ ಸೇವಕರು ಗಂಡು ಮತ್ತು ಹೆಣ್ಣು ನೀವು ಮಾಡುವಂತೆ ವಿಶ್ರಾಂತಿ ಪಡೆಯಬಹುದು. ನೀವು ಒಮ್ಮೆ ಈಜಿಪ್ಟಿನಲ್ಲಿ ಗುಲಾಮರಾಗಿದ್ದೀರಿ ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಬಲವಾದ ಕೈ ಮತ್ತು ಚಾಚಿದ ತೋಳಿನಿಂದ ಅಲ್ಲಿಂದ ಹೊರಗೆ ಕರೆತಂದನು ಎಂಬುದನ್ನು ನೆನಪಿಡಿ. ಇದಕ್ಕಾಗಿಯೇ ನಿಮ್ಮ ದೇವರಾದ ಯೆಹೋವನು ಸಬ್ಬತ್ ದಿನವನ್ನು ಆಚರಿಸಲು ಆಜ್ಞಾಪಿಸಿದ್ದಾನೆ. ನಿಮ್ಮ ದೇವರು ಯೆಹೋವನು ನಿಮಗೆ ಆಜ್ಞಾಪಿಸಿದಂತೆ ನಿಮ್ಮ ತಂದೆಯನ್ನು ಮತ್ತು ತಾಯಿಯನ್ನು ಗೌರವಿಸಿರಿ, ಇದರಿಂದ ನೀವು ದೀರ್ಘಾಯುಷ್ಯವನ್ನು ಹೊಂದಿರಿ ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ಏಳಿಗೆ ಹೊಂದಬಹುದು. ಕೊಲೆ ಮಾಡಬಾರದು, ನೀವು ವ್ಯಭಿಚಾರ ಮಾಡಬಾರದು, ನೀನು ಕದಿಯಬಾರದು, ನಿಮ್ಮ ಸಹವರ್ತಿಯ ವಿರುದ್ಧ ನೀವು ಸುಳ್ಳು ಪುರಾವೆಗಳನ್ನು ನೀಡಬಾರದು, ನಿಮ್ಮ ಹೃದಯವನ್ನು ನಿಮ್ಮ ನೆರೆಯ ಸಂಗಾತಿಯ ಮೇಲೆ ಇಡಬಾರದು, ನಿಮ್ಮ ಹೃದಯವನ್ನು ನಿಮ್ಮ ನೆರೆಯವರ ಮನೆ ಅಥವಾ ಹೊಲ ಅಥವಾ ಸೇವಕ ಪುರುಷ ಅಥವಾ ಮಹಿಳೆ ಅಥವಾ ಎತ್ತು ಅಥವಾ ಕತ್ತೆ ಅಥವಾ ನಿಮ್ಮ ನೆರೆಯ ಯಾವುದೇ ಆಸ್ತಿಯ ಮೇಲೆ ಇಡಬಾರದು. ನೀವೆಲ್ಲರೂ ಪರ್ವತದ ಮೇಲೆ ಒಟ್ಟುಗೂಡಿದಾಗ ಯೆಹೋವನು ನಿನ್ನೊಂದಿಗೆ ಮಾತಾಡಿದ ಮಾತುಗಳು ಇವು. ಗುಡುಗು ಬೆಂಕಿಯ ಹೃದಯದಿಂದ ಮೋಡ ಮತ್ತು ದಟ್ಟ ಕತ್ತಲೆಯಲ್ಲಿ ಅವನು ನಿಮ್ಮೊಂದಿಗೆ ಮಾತಾಡಿದನು. ಅವರು ಏನನ್ನೂ ಸೇರಿಸಲಿಲ್ಲ, ಆದರೆ ಅವರು ನನಗೆ ಕೊಟ್ಟ ಎರಡು ಕಲ್ಲಿನ ಕಲ್ಲುಗಳ ಮೇಲೆ ಬರೆದರು. ಈಗ ಈ ಧ್ವನಿಯು ಕತ್ತಲೆಯಿಂದ ಹೊರಬರುತ್ತಿರುವುದನ್ನು ಕೇಳಿದ ನಂತರ ಪರ್ವತವು ಬೆಂಕಿಯಲ್ಲಿದ್ದಾಗ ನೀವೆಲ್ಲರೂ ನನ್ನ ಬಳಿಗೆ ಬಂದಿದ್ದೀರಿ. ನೀವೆಲ್ಲರೂ ಬುಡಕಟ್ಟು ಜನಾಂಗದವರು ಮತ್ತು ಹಿರಿಯರು, ಮತ್ತು ನಮ್ಮ ದೇವರಾದ ಯೆಹೋವನು ಆತನ ಮಹಿಮೆಯನ್ನು ಮತ್ತು ಶ್ರೇಷ್ಠತೆಯನ್ನು ನಮಗೆ ತೋರಿಸಿದ್ದಾನೆ ಮತ್ತು ಹೃದಯದಿಂದ ಆತನ ಧ್ವನಿಯನ್ನು ನಾವು ಕೇಳಿದ್ದೇವೆ. ದೇವರು ಮನುಷ್ಯನೊಂದಿಗೆ ಮಾತನಾಡಬಲ್ಲನು ಮತ್ತು ಆ ವ್ಯಕ್ತಿಯು ಇನ್ನೂ ಜೀವಿಸುತ್ತಾನೆ ಎಂದು ಇಂದು ನಾವು ನೋಡಿದ್ದೇವೆ. ಹಾಗಿರುವಾಗ ನಾವು ಮತ್ತೆ ನಮ್ಮನ್ನು ಸಾವಿಗೆ ಒಡ್ಡಿಕೊಳ್ಳಬೇಕು. ನಮ್ಮ ದೇವರಾದ ಯೆಹೋವನ ಧ್ವನಿಯನ್ನು ನಾವು ಕೇಳುತ್ತಿದ್ದರೆ ಈ ಮಹಾಬೆಂಕಿ ನಮ್ಮನ್ನು ತಿನ್ನುತ್ತದೆ ಮತ್ತು ನಾವು ಸಾಯಬೇಕು.
ನಾವು ಕೇಳಿದಂತೆ ಜೀವಂತ ದೇವರ ಧ್ವನಿಯು ಬೆಂಕಿಯ ಹೃದಯದಿಂದ ಮಾತನಾಡುವ ಮಾಂಸದ ಯಾವ ಜೀವಿ ಕೇಳಿದ ನಂತರ ಬದುಕಬಹುದು? ನಿಮ್ಮ ಹತ್ತಿರ ಹೋಗಿ ನಿಮ್ಮ ದೇವರಾದ ಯೆಹೋವನು ಹೇಳುವ ಎಲ್ಲವನ್ನು ಆಲಿಸಿರಿ. ತದನಂತರ ನಿಮ್ಮ ದೇವರಾದ ಯೆಹೋವನು ನಿಮಗೆ ಹೇಳಿದ ಎಲ್ಲವನ್ನೂ ನಮಗೆ ತಿಳಿಸಿರಿ. ನಾವು ಅದನ್ನು ಕೇಳುತ್ತೇವೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುತ್ತೇವೆ. ಯೆಹೋವನು ನೀವು ನನಗೆ ಹೇಳುತ್ತಿರುವುದನ್ನು ಕೇಳಿದನು ಮತ್ತು ಅವನು ನನಗೆ, ಈ ಜನರು ಏನು ಹೇಳುತ್ತಿದ್ದಾರೆಂದು ನಾನು ಕೇಳಿದ್ದೇನೆ. ಅವರು ಹೇಳಿದ್ದನ್ನೆಲ್ಲ ಚೆನ್ನಾಗಿ ಹೇಳಲಾಗಿದೆ. ಅವರ ಹೃದಯವು ಯಾವಾಗಲೂ ಹಾಗಿದ್ದರೆ ಅವರು ಮತ್ತು ಅವರ ಮಕ್ಕಳು ಎಂದೆಂದಿಗೂ ಏಳಿಗೆ ಹೊಂದಲು ನನಗೆ ಭಯಪಡುವ ಮತ್ತು ನನ್ನ ಆಜ್ಞೆಗಳನ್ನು ಪಾಲಿಸುವಿರಿ. ಹೋಗಿ ಅವರ ಗುಡಾರಗಳಿಗೆ ಹಿಂತಿರುಗಲು ಹೇಳಿ. ಆದರೆ ನೀವೇ ನನ್ನೊಂದಿಗೆ ಇಲ್ಲಿಯೇ ಇರಿ ಮತ್ತು ನೀವು ಅವರಿಗೆ ಕಲಿಸಬೇಕಾದ ಎಲ್ಲಾ ಆಜ್ಞೆಗಳು, ಕಾನೂನುಗಳು ಮತ್ತು ಪದ್ಧತಿಗಳನ್ನು ನಾನು ನಿಮಗೆ ಹೇಳುತ್ತೇನೆ ಮತ್ತು ನಾನು ಅವರ ದೇಶದಲ್ಲಿ ನಾನು ಅವರಿಗೆ ನೀಡುತ್ತಿರುವ ದೇಶದಲ್ಲಿ ಅವರು ಗಮನಿಸಬೇಕು. ಅವುಗಳನ್ನು ಕಾಪಾಡಿಕೊಳ್ಳಿ ಮತ್ತು ಅವುಗಳನ್ನು ಕಾರ್ಯರೂಪಕ್ಕೆ ಇರಿಸಿ. ಯೆಹೋವನ ಆಜ್ಞೆಯು ನಿಮಗೆ ಬಲಕ್ಕೆ ಅಥವಾ ಎಡಕ್ಕೆ ದಾರಿ ತಪ್ಪಬೇಡಿ. ಯೆಹೋವನು ನಿಮಗಾಗಿ ಗುರುತಿಸಿರುವ ಸಂಪೂರ್ಣ ಮಾರ್ಗವನ್ನು ಅನುಸರಿಸಿ ಮತ್ತು ನೀವು ಹೊಂದಲು ಹೊರಟಿರುವ ದೇಶದಲ್ಲಿ ನೀವು ಏಳಿಗೆ ಮತ್ತು ದೀರ್ಘಕಾಲ ಬದುಕುವಿರಿ. ನಿಜವಾದ ಏಕ ದೇವರನ್ನು ಆರಾಧಿಸು. ದೇವರ ನಾಮವನ್ನು ವ್ಯರ್ಥವಾಗಿ ಸೇರಿಸಬೇಡ. ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಕೊಲೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ವ್ಯಭಿಚಾರಕ್ಕೆ ಆಸೆ ಪಡಬೇಡ, ಪರರ ವಸ್ತುಗಳಿಗೆ ಆಸೆ ಪಡಬೇಡ.